ಕಡಿಮೆ ಸಮಯದೊಳಗೆ ಕಡಿಮೆ ಖರ್ಚೊಳಗೆ ಮನೆಯಲ್ಲಿ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನಿಮ್ಮ ಮ್ಯಾಜಿಕ್ ಫ್ಯಾಟ್ ಕಟರ್ ಡ್ರಿಂಕ್ ಅಂತ ಹೇಳ್ಬೋದು ಇದನ್ನು ಅಷ್ಟೊಂದು ಒಳ್ಳೆಯ ಒಂದು ಮ್ಯಾಜಿಕ್ ಫ್ಯಾಟ್ ಕಟರ್ ಡ್ರಿಂಕ್ ಇದು ಕಡಿಮೆ ಸಮಯದೊಳಗೆ ನಿಮ್ಮ ಫ್ಯಾಟ್ನ ನಿಮ್ಮ ವೇಟ್ ಲಾಸ್ನ ಮಾಡುತ್ತೆ ಯಾವುದೇ ಒಂದು ಪ್ರಾಬ್ಲಮ್ ಇರದಾಗೆ ಯಾವುದೇ ಒಂದು ಸಪೈ ಸೈಡ್ ಎಫೆಕ್ಟ್ ಇಲ್ಲದೇ ಯಾಕಂದರೆ ನಾವು ಮನೆಯೊಳಗಿರುವಂಥ ನ್ಯಾಚುರಲ್ ಆಗಿರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಇವತ್ತು ಫ್ಯಾಟ್ ಕಟರ್ ಡ್ರಿಂಕ್ ವೇಸ್ ಲಾಸ್ ವೇಟ್ ಲಾಸ್ ಡ್ರಿಂಕ್ ಅದನ್ನು ತೊಗೊಂಡು ಬಂದೀನಿ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ ಅವರು ಕೂಡ ನಿಮ್ಮನ್ನು ಹಾಡಿ ಹೊಗಳ್ತಾರೆ ಅಷ್ಟೊಂದು ಸೂಪರ್ ಆಗಿದೆ ಈ ಒಂದು ಮ್ಯಾಜಿಕ್ ಫ್ಯಾಟ್ ಕಟರ್ ಡ್ರಿಂಕ್ ಫ್ಯಾಟ್ ಕಟರ್ ಟೀ ಅಂತ ಹೇಳ್ಬೋದು ಚಾಯ್ ಅಂತ ಹೇಳ್ಬೋದು ಇದಕ್ಕೆ ಏನಾದರೂ ಹೆಸರು ಕೊಡ್ಬೋದು ನೀವು ಅಷ್ಟೊಂದು ಸೂಪರ್ ಆಗಿದೆ ಅಷ್ಟೊಂದು ಇಂಗ್ರೀಡಿಯೆಂಟ್ಸ್ ಕೂಡ ಕಡಿಮೆನೇ ನೀವು ಕಿಚನ್ನಾಗ ಆರಾಮಾಗಿ ಸಿಗ್ತಾವೆ ಅಷ್ಟೊಂದು ಆಗಿದೆ ಈ ಒಂದು ಮ್ಯಾಜಿಕಲ್ ಫ್ಯಾಟ್ ಕಟರ್ ಡ್ರಿಂಕ್ ಜಸ್ಟ್ ಫೈವ್ ಡೇಸ್ ಕುಡಿ ನೀನು ಡೇಸ್ ಒಳಗೆ ಒಂದು ದಿನದೊಳಗೆ ಒಂದು ಕೆ ಜಿ ಕಡಿಮೆ ಮಾಡಬಹುದು ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿರಿ ಅಂದರೆ ನಿಮಗೆ ಟ್ರಿಕ್ಸು ಟಿಪ್ಸು ಹೆಂಗೆ ಅಂತ ಗೊತ್ತಾಗುತ್ತೆ ಸ್ಕಿಪ್ ಮಾಡಿ ಮಾಡಿ ನೋಡಿದ್ರಪ್ಪ ಅಂತಂದರೆ ನಿಮಗೆ ಯಾವುದಾದ್ಮೇಲೆ ಮೇಲೆ ಯಾವುದನ್ನು ಹಾಕಬೇಕು ಹೆಂಗೆ ಮಾಡಬೇಕು ಹೇಗೆ ಕುಡಿಬೇಕು ಯಾವ ಥರ ಇದನ್ನು ಮೇಂಟೈನ್ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ನಾನು ಮೊದಲೇನೆ ಹೇಳ್ಬಿಡ್ತೀನಿ ಇಷ್ಟೊಂದು ಸೂಪರ್ ಆಗಿದೆ ಖರೀಂದ್ರೆ ದೇವರು ನಮಗೆ ಹೇಳಿ ಹುಡುಕಿ ಕೊಟ್ಟಂಥ ಒಂದು ವಿಡಿಯೋ ರೀ ನಿಮಗೆಲ್ಲ ಇದೆ ಇದನ್ನು ಸ್ಕಿಪ್ ಮಾಡ್ದಂಗೆ ಪ್ರತಿಯೊಬ್ಬರು ನೋಡ್ರಿ ಭಾಳ ಅಂದ್ರೆ ಭಾಳ ಬೆನಿಫಿಟ್ಸ್ ಅದ ರೀ ಇದರಿಂದ ವೆಯ್ಟ್ ಲಾಸ್ ಇಷ್ಟು ಆಗುತ್ತೆ ನಿಮ್ಮ ಕಣ್ಣನ್ನ ನೀವೇ ನಂಬೋದಿಲ್ಲ ನೀವು ಅಂದ್ಕೊಂಡಿರದೆಲ್ಲ ನಿಮ್ಮ ಕನಸು ಮನಸ್ಸೊಳಗು ನೀವು ಸಾಧ್ಯ ಇಲ್ಲ ಅಂದ್ಕೊಂಡಿರ್ತೀರ ನಿಮ್ಮ ವೆಯ್ಟ್ನ ಕಡಿಮೆ ಮಾಡೋದು ಈ ಡ್ರಿಂಕ್ನ ನೀವು ಒಂದು ಸಾರಿ ಸ್ಟಾರ್ಟ್ ಮಾಡಿದ್ರಪ್ಪ ಅಂದ್ರೆ ನಿಮ್ಮ ವೆಯ್ಟ್ನ ಹೆಂಗೆ ಕಡಿಮೆ ಆಯ್ತಂತ ಅಂತ ನಿಮ್ಮ ಕಣ್ಣು ನೀವೇ ನಂಬಂಗಿಲ್ಲ ಸೊ ನೋಡ್ರಿ ವೇ ಲೇಟ್ ಮಾಡ್ದಂಗೆ ಫಟಾಫಟ ಮಾಡಿಬಿಡೋಣ ಇಲ್ಲಿ ನಾ ಮಾರ್ನಿಂಗ್ ಟೈಮ್ ಮಾಡಿ ತೋರಿಸ್ಲಿಕ್ಕೀನಿ ಸ್ವಲ್ಪ ನಿಮಗೆ ಕತ್ಲೆಲ್ಲ ಕಾಣಿಸ್ತಿರುತ್ತೆ ರೀ ನಾನು ಇಲ್ಲಿ ಒಂದು ಪಾತ್ರೆ ಒಳಗೆ ಒಂದು ಗ್ಲಾಸ್ ನೀರನ್ನು ಹಾಕೊಳ್ಲಿಕ್ಕೀನಿ ಒಂದು ಗ್ಲಾಸ್ ನೀರನ್ನೇ ಹಾಕೊಳ್ಳ್ರಿ ನೀವು ಕೂಡ ಇದನ್ನ ಜಾಸ್ತಿನೂ ಕುಡಿಬಾರ್ದ್ರಿ ಸೊ ಹಾಗಾಗಿ ನಾ ಎಷ್ಟೆಷ್ಟು ಕ್ವಾಂಟಿಟಿ ಹತ್ತೀನಿ ಅಷ್ಟೆಷ್ಟು ಹಾಕಿರಿ ಜಾಸ್ತಿ ಹೆಚ್ಚು ಕಡಿಮೆ ಮಾಡಲಿಕ್ಕೆ ಹೋಗ್ಬಾಡ್ರಿ ಇಲ್ಲ ಅದಕ್ಕೆ ನಿಮ್ಗೆ ಹೇಳಿಕತ್ತಿನಿ ಸ್ಕಿಪ್ ಮಾಡ್ದಂಗೆ ಚಂದಂಗೇ ನೋಡ್ರಿ ಅಂಥೇಳಿ ನಾನಿಲ್ಲಿ ಎರಡು ಸ್ಪೂನ್ ಎರಡು ಸ್ಪೂನ್ ಅಜ್ವಾಯ್ ತೊಗೊಂಡಿನಿ ಎರಡು ಸ್ಪೂನು ಇನ್ನೊಂದ್ಸರಿ ಕೇಳಿಸ್ಕೊರಿ ಎಡೆ ಎರಡು ಸ್ಪೂನ್ ತೊಗೊಂಡಿನ್ರಿ ಒಂದಲ್ಲ ಎರಡು ಸ್ಪೂನ್ ಅಜ್ವಾಯಿನ್ ತೊಗೊಂಡಿನಿ ಅದನ್ನು ಗ್ಯಾಸ್ ಮೇಲೆ ಇಟ್ಟು ಮುಚ್ಚಳ ಮುಚ್ಚಿ ಕುದಿಸ್ಕೊಳಿಕತ್ತೀನಿ ರೀ ಒಂದು ಗ್ಲಾಸ್ ನೀರು ಹಾಕಿದರೆ ಅದು ಅರ್ಧ ಗ್ಲಾಸ್ ನೀರು ಆಗ್ಬೇಕು ಅಷ್ಟು ನೀವು ಅದನ್ನು ಸಿಮ್ಮು ಉರಿಯೊಳಗೆ ಇಟ್ಕೊಂಡು ಕುದಿಸ್ಕೊಳ್ರಿ ಇದನ್ನ ರೀ ಅದರದ್ದು ಮುಚ್ಚಳ ಮುಚ್ಚಿದೇನೆ ಅದನ್ನು ಕುದಿಸ್ಲಿಕ್ಕೆ ಹೋಗಬಾಡ್ರಿ ಅದರೊಳಗೆ ಇರುವಂಥ ಒಳ್ಳೆ ಒಂದು ಗುಣ ಆವಿ ಮುಖಾಂತರ ಹೊರಗಡೆ ಹೋಗಿಬಿಡುತ್ತೆ ಸೊ ನಿಮಗೆ ಅದರದ್ದು ಒಂದು ಬೆನಿಫಿಷಿಯ ಬೆನಿಫಿಟ್ಸ್ ಸಿಗೋದಿಲ್ಲ ಹಾಗಾಗಿ ಇದನ್ನು ಮುಚ್ಚಳ ಮುಚ್ಚೇನೆ ನೀವು ಕುದಿಸ್ಕೊಳ್ಬೇಕಾಗುತ್ತೆ ಈ ಥರ ಇದ್ರೆ ಮುಚ್ಚಳ ಮುಚ್ಚಿಗೋರಿ ಆಮೇಲೆ ಸಿಮ್ ಇಟ್ರೆ ಇಷ್ಟೊಂದು ಸೂಪರಾಗಿದೆ ಖರೇಂದ್ರ ನಿಮಗೆ ಹೇಳಲಿಕ್ಕೆ ನನಗೆ ಮಾತೆ ಬರಲಿಕ್ಕೆ ಜಸ್ಟ್ ಒಂದೇ ಅಂದರೆ ಒಂದು ಸಾರಿ ಕುಡೀರಿ ನೀವು ಒಂದು ದಿನ ಇದನ್ನು ನೀವು ಸ್ಟಾರ್ಟ್ ಮಾಡಿರಿ ಒಂದೇ ದಿನದಿಂದ ಇದ್ರದ್ದು ಒಂದು ಅಂತ ಹೇಳ್ತಾರೆ ಹೇಳ್ತಾರೀ ಒಂದು ಪರಿಣಾಮ ನೋಡಲಿಕ್ಕೆ ಸಿಗುತ್ತೆ ನಿಮಗೆ ಇದು ಕುದ್ದದ ರೀ ಆಲ್ರೆಡಿ ಇವಾಗ ಅರ್ಧ ಆಗಿದೆ ನಾನು ಇದ್ರ ಮುಚ್ಚಳ ತೆಗೆದು ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂತಂದರೆ ಇಲ್ಲಿ ಉಪ್ಪು ನೋಡ್ಲಿಕ್ಕೆ ಉಪ್ಪು ರೀ ಅದು ಯಾವ ಉಪ್ಪಪ್ಪ ಅಂತಂದರೆ ಇದು ನಾರ್ಮಲ್ ರೀ ನೀವು ಅಡುಗೆಗೆ ಹಾಕ್ತಿರಲ್ಲ ಆ ಉಪ್ಪಲ್ಲ ಇದಕ್ಕೆ ಹಿಮಾಲಯನ್ ಪಿಂಕ್ ಸಾಲ್ಟ್ ಅಂತ ಹೇಳ್ತಾರೆ ಪಿಂಕ್ ಸಾಲ್ಟ್ ಅಂತ ಹೇಳ್ತಾರೆ ಅಥವಾ ಬ್ಲ್ಯಾಕ್ ಸಾಲ್ಟ್ ಅಂತ ಹೇಳ್ತಾರೆ ಆದರೆ ಇದು ಹೊರಗಡೆ ಸಿಗುತ್ತೆ ಇದು ಪಿಂಕ್ ಹಿಮಾಲಯನ್ ಸಾಲ್ಟ್ ಅಂತ ಹೇಳಿದ್ರೆ ಕೊಡ್ತಾರೋ ಅಥವಾ ಬ್ಲ್ಯಾಕ್ ಸಾಲ್ಟ್ ಅಂತ ಹೇಳಿದ್ರು ಕೊಡ್ತಾರೋ ಅಷ್ಟೊಂದು ವೆಯ್ಟ್ ಲಾಸಿಗೆ ಹೇಳಿ ಮಾಡಿಸಿದಂಥ ದೇವ್ರ ನೇಚರ್ ಕೊಟ್ಟಂಥ ಒಂದು ಒಳ್ಳೆ ಕೊಡುಗೆ ರೀ ಅದು ಅದನ್ನು ನೀವು ಸೇವಿಸ್ತಾ ಬಂದ್ರೆ ಅಂದರೆ ಎಲ್ಲ ಒಂದು ಅಡಿಗೆ ಒಳಗೆ ಜಲ್ದಿನ ಫ್ಯಾಟ್ ಲಾಸ್ ಆಗುತ್ತೆ ರೀ ನಿಮ್ದು ವೆಯ್ಟ್ ಜಲ್ದಿನ ಕಡಿಮೆ ಆಗುತ್ತೆ ನಾ ಇಲ್ಲಿ ಅದನ್ನ ಹಾಕಿ ಅದನ್ನು ರೀ ಉಪ್ಪನ್ನು ಅದಕ್ಕೆ ಟೇಸ್ಟಿಗೆ ಅನುಸಾರ ಹಾಕಿರಿ ಉಪ್ಪನ್ನು ಹಾಕಿ ಚೆನ್ನಾಗಿ ಮುಚ್ಚಿಡ್ರಿ ಮುಚ್ಚಿಟ್ಟ ತಕ್ಷಣ ಒಂದು ಐದು ನಿಮಿಷ ಬಿಡ್ರಿ ಆಮೇಲೆ ಸೋಸ್ಕೊಳ್ರಿ ವಾ ಆ ಒಂದು ಅಜ್ವಾಯನ್ನ ನಿಮ್ಮ ಶರೀರದೊಳಗೆ ಎಷ್ಟು ಹೊಲಸಿರುತ್ತೆ ನೋಡ್ರಿ ಅದನ್ನೆಲ್ಲ ಹಾಕುವಂಥ ಕೆಲಸ ಮಾಡುತ್ತೆ ಶರೀರದೊಳಗೆ ನಮ್ಮ ಹೊಟ್ಟೆಯೊಳಗೆ ಗಟ್ ಅಂತ ಹೇಳ್ತಾರೆ ಗಟ್ಸ್ ಅಂತೇಳಿ ಅದರೊಳಗೆ ಹೊಲಸಿತ್ತಂದ್ರೆ ನಮ್ಮ ಮುಖದ ಮೇಲೆ ಪಿಂಪಲ್ಸ್ ಆಗಲಿ ಏನೋ ಒಂದು ಹೊಲಸಾಗಿ ಅದು ಹೊಲಸು ಶರೀರದೊಳಗೆ ಇತ್ತಂದ್ರೆ ನಮಗೆ ಬಿಮಾರಿ ಅಂದ್ರೆ ಭಾಳ ಭಾಳ ರೋಗಗಳು ಬರ್ತಾವೆ ರೀ ಯಾವುದೋ ರೋಗ ಬರ್ತಾವ ಮತ್ತು ಒಂದು ಕಲ್ದ ಹತ್ತು ಹುಟ್ಕೊಳ್ತಾವೆ ಅದನ್ನೆಲ್ಲ ಸಾಪ್ ಮಾಡುತ್ತೆ ಸ್ವಚ್ಛ ಮಾಡುತ್ತೆ ಅಷ್ಟೊಂದು ಸೂಪರ್ ಆಗಿದೆ ರೀ ಖರೀಂದ್ರೆ ಈ ಒಂದು ಡ್ರಿಂಕ್ ನಾ ಹೇಳಿನಂತಾದ್ರೂ ಜಸ್ಟ್ ಒಂದೇ ಒಂದು ದಿನ ತೊಗೊಳ್ರೆ ಸಾಕು ನೀವು ಬಂದು ನೀವೇ ಸಬ್ಸ್ಕ್ರೈಬ್ ಮಾಡ್ತೀರಾ ಹೊಳ್ಳಿ ಕಮೆಂಟ್ಸು ಕೂಡ ಮಾಡ್ತೀರಾ ನಿಮ್ಮ ಈ ಒಂದು ಪರಿಣಾಮ ನಿಮಗೆ ಒಂದೇ ದಿನದೊಳಗೆ ಒಂದು ದಿನದೊಳಗಿಂತ್ರ ನಿಮಗೆ ಸ್ಟಾರ್ಟ್ ಆಗಿ ಫೈವ್ ಡೇಸಿಗೆ ಬಂದು ಏನು ನಿಲ್ತೀರಲ್ಲ ವಾ ನಿಮ್ಮ ವೇಟ್ ಹೆಂಗೆ ಕಡಿಮೆ ಮಾಡಿದ್ರಿ ಅನ್ನೋದು ನಿಮಗೆ ಹೇಳಲಿಕ್ಕೂ ಸಾಧ್ಯ ಆಗೋದಿಲ್ಲ ನಿಮ್ಮ ಮನೆಯೊಳಗೆ ಅಷ್ಟು ಚಂದ ವೇಟ್ ಕಡಿಮೆ ಆಗುತ್ತೆ ರೀ ಇದು ಅಷ್ಟು ಜಲ್ದಿನ ವೇಟ್ ಕಡಿಮೆ ಆಗುತ್ತೆ ಅಷ್ಟು ಸುಲಭವಾಗಿ ವೇಟ್ ಕಡಿಮೆ ಮಾಡ್ಕೊಳ್ತೀರಿ ನೀವು ನಾ ಇಲ್ಲಿ ಒಂದು ಅರ್ಧ ಲಿಂಬೆ ಹಣ್ಣನ್ನು ಕಟ್ ಮಾಡಿ ಹಾಕ್ಕೊಂಡಿನಿ ಫುಲ್ ಅರ್ಧ ಹಾಕ್ಕೊಳ್ಳ್ರಿ ನಿಮ್ಮನ್ನೇ ನೀವು ಯಾವುದಾದ್ರೂ ಹಳೆ ಪ್ಯಾಂಟೆಲ್ಲ ಹಾಕೊಂಡಾಗ ನೀವು ಇದನ್ನು ನೀವು ಮಾಡಿ ನೋಡಿರಿ ಒಂದು ದಿನದಿಂದ ಸ್ಟಾರ್ಟ್ ಮಾಡಿರಿ ಐದನೇ ದಿನಕ್ಕೆ ಬಂದು ನಿಲ್ಲಿಸ್ರಿ ಒಂದು ಮೂರು ದಿನದೊಳಗೆ ನಿಮಗೆ ರಿಸಲ್ಟ್ ಜಲ್ದಿನೇ ತೊಳಿಯುತ್ತಿದೆ ಇದನ್ನು ಐದರಿಂದ ಏಳು ದಿನ ಕುಡಿಬಹುದು ಆಮೇಲೆ ಇದನ್ನು ಕುಡಿಲಿಕ್ಕೆ ಹೋಗಬಾರ್ದು ಒಂದು ವೇಳೆ ಇಲ್ಲ ನಾವು ಮತ್ತೆ ಕಂಟಿನ್ಯೂ ಮಾಡ್ತೀವಿ ನಮ್ಮ ಫ್ಯಾಟ್ ಜಾಸ್ತಿ ಅದ ಕೊಬ್ಬಿನಾಂಶ ಜಾಸ್ತಿ ಅದ ಅಂತ ಅಂತಂದ್ರೆ ನೀವು ಫೈವ್ ಟು ಸೆವೆನ್ ಡೇಸ್ ಕುಡೋದು ಇದನ್ನ ಬೆಳೆ ಬೆಳಗ್ಗೆ ಮಾರ್ನಿಂಗ್ ಎಮ್ ಟಿ ಹೊಟ್ಟೆ ಅಂದರೆ ಖಾಲಿ ಹೊಟ್ಟೆಯೊಳಗೆ ರೀ ಅದಕ್ಕಿಂತ ಮುಂಚೆ ಒಂದು ಎರಡು ಗ್ಲಾಸ್ ಬಿಸಿ ನೀರನ್ನ ಕುಡಿದ್ರೆ ಇದರ ರಿಸಲ್ಟ್ ಫಾಸ್ಟಾಗಿ ಸಿಗುತ್ತಾ ಆಮೇಲೆ ಇಡೀ ದಿನ ಅಂದರೆ ಇಡೀ ದಿನ ಅಂದರೆ ಸ್ವಲ್ಪ ಲಿಕ್ವಿಡ್ ಪದಾರ್ಥ ತಿನ್ನಿರಿ ಗಟ್ಟಿ ಪದಾರ್ಥ ತಿನ್ನಲಿಕ್ಕೆ ಹೋಗಬಾಡ್ರಿ ಆಮೇಲೆ ಕರ್ದಿರೋದು ಮೈದಾ ಐಟಮಿಂದ ಸ್ವಲ್ಪ ದೂರ ಇರಿ ಈ ಒಂದು ಫೈವ್ ಡೇಸ್ ಅದರದ್ದು ಒಂದು ರಿಸಲ್ಟ್ ನೋಡಿರಿ ನೀವು ಮತ್ತೆ ಬೇರೆದನ್ನು ನೀವು ತಿನ್ನಲಿಕ್ಕೆ ಹೋಗೋದಿಲ್ಲ ಅಷ್ಟೊಂದು ಸೂಪರ್ ಆಗಿರುತ್ತೆ ನಿಮ್ಮನ್ನು ನೀವೇ ಹೋಗಿ ಕನ್ನಡಿ ಒಳಗೆ ನೋಡ್ಕೊಳ್ತೀರಲ್ಲ ವಾಹ್ ಅದ್ರದ್ದು ಒಂದು ಹೆಂಗಂತ ರೀ ಈ ವೆಯ್ಟ್ ಲಾಸಿಂದ ಹತ್ತು ಹತ್ತಂದ್ರೆ ನಿಮಗೆ ಏನು ಮುಂದೆ ತಂದಿಟ್ರು ಪಿಜಾ ಬರ್ಗರ್ ನಿಮ್ಮ ಫೇವ್ರೇಟ್ ಏನು ತಂದಿಟ್ರು ನೀವು ತಿನ್ನೋಕೆ ಹೋಗೋದಿಲ್ಲ ಅಷ್ಟೊಂದು ಸಿವಿ ಹತ್ತು ಬಿಡುತ್ತೆ ರೀ ನಿಮಗೆ ಈ ವೆಯ್ಟ್ ಲಾಸಿಂದ ಯಾಕಂದ್ರೆ ಯಾವುದೇ ಒಂದು ಎಕ್ಸಸೈಜ್ ಮಾಡ್ದೇನೆ ನಿಮಗೆ ಏನೋ ಮಾಡಿದೆ ನಿಮ್ಗೆ ವೆಯ್ಟ್ ಲಾಸ್ ಮಾಡ್ಲಿಕ್ಕೆ ಹತ್ತಿರ ಯಾರಿಗೆ ಸಿವಿ ಹತ್ತಂಗಿಲ್ಲ ಹೇಳಿರಿ ಇದ್ರದ್ದು ಎಲ್ಲಾನು ಬಿಟ್ಟು ನೀವು ಇದನ್ನು ಮಾಡ್ಲಿಕ್ಕೆ ನಿಂದಿರ್ತೀರಿ ಐದರಿಂದ ಏಳು ದಿನ ನೀವು ಇದನ್ನು ತೊಗೊಳ್ಬಹುದು ಜಾಸ್ತಿ ದಿನ ತೊಗೊಳಿಕೆ ಹೋಗಬಾರ್ದು ವೇಳೆ ನೀವು ಜಾಸ್ತಿ ದಿನ ತೊಗೊಳ್ತೀರಿ ಅಂತಂದರೆ ಒಂದು ಫಿಫ್ಟೀನ್ ಡೇಸ್ ಗ್ಯಾಪ್ ಮಾಡ್ರೆ ಆಮೇಲೆ ನೀವು ಇದನ್ನು ಸ್ಟಾರ್ಟ್ ಮಾಡ್ಬೋದು ಈ ಒಂದು ಫ್ಯಾಟ್ ಗಟಡ್ ಡ್ರಿಂಕ್ ನೀವು ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಂದ್ರೆ ನಿಮ್ಮ ಡ್ರೆಸ್ ಎಲ್ಲ ಲೂಸ್ ಆಗ್ತಾವೆ ರೀ ನಿಮ್ಮ ಹೊಟ್ಟೆ ಎಲ್ಲ ಹೋಗುತ್ತೆ ಆಮೇಲೆ ನಿಮ್ಮ ಶರೀರ ಶೇಪ್ ಒಳಗೆ ಬರುತ್ತೆ ರೀ ಅದನ್ನು ನೋಡಿ ನಿಮಗೆ ನೀವೇನೇ ಭಾಳ ಖುಷಿ ಆಗ್ತೀರಿ ಯಾಕಂದರೆ ನಮ್ಮನ್ನು ನಾವು ಪ್ರೀತಿಸೋದನ್ನು ಕಲಿಬೇಕು ರೀ ಇವಾಗ ನೋಡಿರಿ ನೀವು ಹಳೆ ವಿಡಿಯೋಸ್ ಎಲ್ಲ ನನ್ನ ಈ ಮುಖದ ಶೇಪ್ ಎಲ್ಲ ಹೆಂಗೆ ಇತ್ತಪ್ಪ ಇವಾಗ ಎಷ್ಟು ಸ್ಲಿಮ್ ಆಗಿನ ಅಂತೇಳಿ ನನಗೆ ನಿಮಗೆ ಈ ಒಂದು ಫ್ಯಾಟ್ ಕಟ್ರ್ ಡಿಂಕ್ ಹಂಚ್ಕೊಳ್ಳಿಕ್ಕೆ ಭಾಳ ಖುಷಿ ಆಗ್ಲಿಕ್ಕತ್ತದ ಮತ್ತು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೆ ನಮಸ್ಕಾರ ಜಯ